ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಎಲ್ಲ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಪ್ರಮುಖ ಮಾಹಿತಿ ಕೂಡ ಬಂದಿದೆ ತಿಳಿಸ್ಕೊಡ್ತೀವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ ನಿಮ್ಗೆ ಗೊತ್ತಿರೋದು ನಾಳೆಯಿಂದ ಅರ್ಧ ವಾರ್ಷಿಕ ಪರೀಕ್ಷೆ ಕೂಡ ಶುರು ಆಗ್ತಾ ಇದೆ ಈಗ ಒಂದು ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ಕೂಡ ಬರ್ತಾ ಇದೆ ನೋಡೋಣ ಬನ್ನಿ ನಾಳೆಯಿಂದ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಮಿಡ್ ಮಿಟ್ರನ್ ಪರೀಕ್ಷೆ ಕೂಡ ನಡೀತಾ ಇದೆ ಅದರ ಬಗ್ಗೆ ಕರ್ನಾಟಕ ಪರೀಕ್ಷಾ ಮತ್ತು ಮೌಲ್ಯ ನಿರ್ಲಯ ಮಂಡಳಿ ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಅಂಡ್ ಅಸೈನ್ಮೆಂಟ್ ಬೋರ್ಡ್ ಅನೌನ್ಸ್ಮೆಂಟ್ ಕೂಡ ಮಾಡಿದೆ ಏಕರೂಪದ ಪ್ರಶ್ನೆ ಪತ್ರಿಕೆ ಇರ್ತದೆ ಎಲ್ಲರೂ ಕೂಡ ಉತ್ತರ ಮಾಡಬೇಕ ಉತ್ತರ ಬರೀಬೇಕಾಗುತ್ತೆ ಹೇಳಿ ಹೇಳಿದೆ ಏಕರೂಪತೆ ಅಂದರೆ ಈ ಹಿಂದೆ ಏನು ಮಾಡ್ತಾ ಇದ್ರು ಅಂದರೆ ಕಾಲೇಜು ಮಟ್ಟದಲ್ಲೇ ಪರೀಕ್ಷೆ ಮಾಡ್ತಾ ಇದ್ರು ಈಗಲೂ ಕೂಡ ಕಾಲೇಜು ಮಟ್ಟದಲ್ಲಿ ಎಕ್ಸಾಮ್ ಆಗುತ್ತೆ ಪರೀಕ್ಷೆ ಸೆಂಟ್ರು ಆದರೂ ನಿಮಗೆ ಪೇಪರ್ ಬಂದ್ಬಿಟ್ಟು ನಿಮ್ಮ ಶಾಲೆಯಲ್ಲೇ ತಯಾರಿ ಮಾಡ್ಕೊಳ್ತಾ ಇದ್ರು ಈಗ ಪ್ರಶ್ನೆ ಪತ್ರಿಕೆ ಏನು ಮಾಡ್ತಾರೆ ಅಂದರೆ ಬೋರ್ಡ್ ಕಡೆಯಿಂದ ಬರ್ತದೆ ಕಳೆದ ಸಲನಲ್ಲಿ ಶಾಲೆ ಹಂತದಲ್ಲೇ ಪ್ರಶ್ನೆ ಪತ್ರಿಕೆ ನಡೆಸಿ ಅರ್ಧ ವರ್ಷದ ಪರೀಕ್ಷೆ ಕೂಡ ಮಾಡ್ತಾ ಇದ್ರು ಬಟ್ ಈ ವರ್ಷ ಅದಕ್ಕೆ ಬ್ರೇಕ್ ಹಾಕಿದ್ದಾರೆ ಈ ಸಾಲಿನಿಂದ ಸರ್ಕಾರದ ಆರ್ಡರ್ ಪ್ರಕಾರ ಹ್ಮ್ ಅರ್ಧವಾರ್ಷಿಕ ಪರೀಕ್ಷೆಗೆ ಏಕರೂಪ ಅಂದರೆ ಒಂದೇ ಪ್ರಶ್ನೆ ಪತ್ರಿಕೆ ಎಲ್ಲ ವಿದ್ಯಾರ್ಥಿಗಳಿಗೆ ಕೂಡ ಬರೆಯಬೇಕಾಗುತ್ತೆ ಆಲ್ ಓವರ್ ಕರ್ನಾಟಕ ಒಂದೇ ಪ್ರಶ್ನೆ ಪತ್ರಿಕೆ ಇರ್ತದೆ ಅಂತ ಹೇಳಿದ್ದಾರೆ ಈ ಪ್ರಕರಣ ವೇಳಾಪಟ್ಟಿ ಅನೌನ್ಸ್ಮೆಂಟ್ ಆಗಿದೆ ನಾಳೆ ಅಂದರೆ ಸೆಪ್ಟೆಂಬರ್ ಇಪ್ಪತ್ತ್ನಾಲ್ಕರಿಂದ ಅಕ್ಟೋಬರ್ ಒಂದರವರೆಗೆ ನಿಮಗೆ ಏನು ಪರೀಕ್ಷೆ ನಡೀತದೆ ಅರ್ಧ ವಾರ್ಷಿಕ ಪರೀಕ್ಷೆ ಈ ಪರೀಕ್ಷೆ ಬಂದ್ಬಿಟ್ಟು ಏಕರೂಪದ ಪ್ರಶ್ನೆ ಪತ್ರಿಕೆ ಇರ್ತದೆ ಹೇಳಿ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇದ್ದಾರೆ ನೀವು ನಿಮ್ಮ ಶಾಲೆಯಲ್ಲಿ ನ ನೋಡ್ಕೋಬೇಡಿ ಎಷ್ಟು ಸಿಲೆಬಸ್ ಗೌರ್ಮೆಂಟ್ ಆದೇಶದ ಪ್ರಕಾರ ಎಷ್ಟಿದೆ ಅಷ್ಟನ್ನು ಕೂಡ ನೀವು ಓದ್ಕೊಳ್ಬೇಕಾಗುತ್ತೆ ಈ ಹಿಂದೆ ಸಿಲಬಸ್ ಸ್ವಲ್ಪ ಮಾಡ್ಬಿಟ್ಟು ಅದರ ಮೇಲೆ ನಿಮಗೆ ಪರೀಕ್ಷೆ ಕೊಡ್ತಾ ಇದ್ರು ಇಷ್ಟು ಓದ್ಕೊಳ್ಳಿ ಸಾಕು ಅಂತ ಇದ್ರು ಯಾಕಂದ್ರೆ ಪೇಪರ್ ನಿಮ್ಮ 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 ಶಾಲೆಯ ಶಿಕ್ಷಕರೇ ತಯಾರಿ ಮಾಡ್ತಾ ಇದ್ರು ಹಂಗಾಗಿ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಾ ಇರಲಿಲ್ಲ ಈಗ ಬೋರ್ಡಿಂದ ಬರ್ತಾ ಇದೆ ಅದಕ್ಕೋಸ್ಕರ ಎಸ್ ಎ ಒನ್ ಸಂಕಲಾತ್ಮಕ ಮೌಲ್ಯಮಾಪನ ಒಂದು ಪರೀಕ್ಷೆ ಅಥವಾ ವಾರ್ಷಿಕ ಪರೀಕ್ಷೆ ಮಿಡ್ ಟರ್ಮ್ ಎಕ್ಸಾಮ್ ಅಂತ ಕರೀತಾರೆ ಅದನ್ನು ಕೂಡ ಬೋರ್ಡಿಂದನೇ ಪೇಪರ್ ಬರ್ತದೆ ನಾಳೆಯಿಂದ ಎಲ್ಲ ವಿಷಯಗಳು ಎಲ್ಲ ವಿಷಯಗಳದ್ದು ಕೂಡ ಬೋರ್ಡಿಂದ ಬರುತ್ತೆ ವಿದ್ಯಾರ್ಥಿಗಳು ಎಚ್ಚರವಾಗಿದೆ ಈ ಬದಲಾವಣೆ ಒಳ್ಳೆಯದು ವಿದ್ಯಾರ್ಥಿಗಳಿಗೆ ಸಹಾಯ ಆಗುತ್ತೆ ಪಬ್ಲಿಕ್ ಪರೀಕ್ಷೆ ಬರ್ತಾ ಬರೀತಾ ಇರ್ತಾರಲ್ಲ ವಿದ್ಯಾರ್ಥಿಗಳಿಗೆ ನಿಮಗೆ ಖಂಡಿತ ಇದು ಸಹಾಯ ಆಗುತ್ತೆ ಪರೀಕ್ಷೆಗೆ ತಯಾರಿ ಮಾಡ್ಕೊಳೋಕು ಕೂಡ ಎಲ್ಪ್ಫುಲ್ ಆಗುತ್ತೆ ಒಳ್ಳೆ ಒಳ್ಳೆ ಡಿಸಿಷನ್ ಕೂಡ ಸರ್ಕಾರದವರು ತೆಗೆದುಕೊಂಡಿದ್ದಾರೆ ಇದನ್ನ ಗಮನಿಸಿ ಎಕ್ಸಾಮ್ನ ಚೆನ್ನಾಗಿ ಬರೀರಿ ಇದು ಇವತ್ತಿನ ವಿಡಿಯೋ ಥ್ಯಾಂಕ್ ಯು